ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮದಿರೇನ? ನೀವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳಕತ್ತೀನಿ. ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಸೊ ಇವತ್ತು ಮುಂಜಾನೆ ಜಲ್ದಿನ ನಾನು ವ್ಲಾಗನ್ನು ಶುರು ಮಾಡಕತ್ತೀನಿ. ಮುಂಜಾನೆ ನನಗೆ ಎಲ್ಲರಿಗಿಂತ ಫಸ್ಟ್ ಪ್ರಯಾರಿಟಿ ಇದ್ದಿದ್ದ ಕೆಲಸ ಏನಪ್ಪ ಅಂದರೆ ಸಾನೊಂದು ಸ್ಕೂಲ್ ಟಿಫಿನ್ ರೆಡಿ ಮಾಡೋದು. ಯಾಕಂದರೆ 7:30 ಅಂದ್ರೆ ಆಕೆ ಸ್ಕೂಲ್ ಬಸ್ ಬಂದುಬಿಡ್ತೈತಿ. ಅಷ್ಟರೊಳಗೆ ನಂದು ಟಿಫಿನ್ ರೆಡಿ ಆಗಬೇಕು. ಹಿಂಗಾಗಿ ಪಟ್ ಅಂತ ಟೈಮ್ ವೇಸ್ಟ್ ಮಾಡಲ್ದೆ ನಾನು ಆಕೆ ಸ್ಕೂಲ್ ಟಿಫಿನ್ ರೆಡಿ ಮಾಡೋಕ್ಕೆ ಪ್ರಿಪ್ರೇಷನ್ ಮಾಡೋಕ್ಕನ್ನು ಸ್ಟಾರ್ಟ್ ಮಾಡ್ತೀನಿ. ರಾತ್ರಿ ನಾನು ಮಲ್ಕೊಳ್ಳುವಾಗ ಗ್ಯಾಸ್ ಅದೇನ್ ಸ್ವಿಚ್ ಐತಿ ಅದನ್ನ ಆಫ್ ಮಾಡಿ ಮಕ್ಕೊಂಡಿರ್ತೀನಿ ಆಸ್ ಅ ಸೇಫ್ಟಿ ಮೇಜರ್ ಅಂತ. ರೂಢಿ ಇದ್ದಿದ್ದು ಚಲೋ ಅಲ್ಲ. ಸೊ ಹಿಂಗಾಗಿ ಎದ್ಕೊಳೆ ಫಸ್ಟ್ ನಾನು ಆ ಗ್ಯಾಸ್ ಅದೇನ ಸ್ವಿಚ್ ಇರ್ತೈತಿ ಅದನ್ನ ಆನ್ ಮಾಡ್ಕೋತೀನಿ. ಸೊ ನನಗೆ ರಾತ್ರಿ ಮಲ್ಕೊಳಕ್ಕೆ ಲೇಟ್ ಆಗ್ತೈತಿ. ಆಮೇಲೆ ನಡು ನಡು ಚಿಕ್ಕು ಫುಲ್ ನೈಟ್ ಎಲ್ಲ ಹೇಳ್ತಿರ್ತಾನೋ. ಹಿಂಗಾಗಿ ಹಂಗೆ ಕೇಳಿದ್ರೆ ಅಂದರೆ ಈಗ ಸದ್ಯ ಪಿರಿಯಡ್ ಒಳಗೆ ನಂದು ನಿದ್ದೆ ಕಂಪ್ಲೀಟ್ ಆಗಾಕತ್ತಿಲ್ಲ. ನಶಿಕ್ನಾಗ ಜಲ್ದಿ ಹೇಳೋದಿರ್ತತಿ, ಸಾನುಗೆಲ್ಲ ಸ್ಕೂಲಿಗೆ ಪ್ರಿಪೇರ್ ಮಾಡೋದಿರ್ತತಿ. ಸೊ ಅಪ್ಪಿ ತಪ್ಪಿ ನನಗೆಲ್ಲರೂ ನಿದ್ದೆ ಕಂಪ್ಲೀಟ್ ಆಗಿಲ್ಲ ಅಂತ ನಿದ್ದೆ ಆಯ್ತಂದ್ರೆ ಮುಂದೆ ಏನು ಮಾಡೋದಪ್ಪ, ಹೆಂಗೆ ಎಲ್ಲ ರೆಡಿ ಮಾಡೋದು ಅಂತ ಟೆನ್ಷನ್ಲೇ ನಾನು ಒಂದು ಇಲ್ಲಂತರೂ 6-7 ಅಲಾರ್ಮ್ ಹಚ್ಚಿಬಿಟ್ಟಿರ್ತೀನಿ. ಸೊ ನಾನು ಈಗ ಹೊರಗೆ ಬಂದೀನಿ, ಆಲ್ರೆಡಿ ಶುರು ಮಾಡೀನಿ. ಬಟ್ ನಾನು ಎಲ್ಲ ಅಲಾರ್ಮ್ ಆಫ್ ಮಾಡೋದನ್ನು ಮರ್ತಿದ್ನಿ. ಒನ್ ಬೈ ಒನ್ ಎಲ್ಲ ಅಲಾರ್ಮ್ ಬಳಸೋಕ್ಕೆ ಶುರು ಮಾಡಿದು. ಸೊ ವಿನಯವರು ನನಗೆ ಡೈಲಿ ಬೈತಾರೋ, ಒಂದ ಅಲಾರ್ಮ್ ಹಚ್ಚೋದು ಬಾ, ಏಳುತ್ ಬಾ, ಎದಕ್ಕೆ ಇಷ್ಟೆಲ್ಲ ಅಲಾರ್ಮ್ ಹಚ್ತಿ, ಎಲ್ಲರ ನಿದ್ದೆ ಡಿಸ್ಟರ್ಬ್ ಮಾಡ್ತಿ, ಚಿಕ್ಕನು ಎದ್ದು ಕುಂದಿರ್ತಾನೋ ಅಂತ. ಬಟ್ ಏನು ಮಾಡೋದು, ನನಗೊಂದು ಅಂಜಿಕೆ, ನಾನು ಕರೆಕ್ಟ್ ಟೈಮಿಂಗ್ ಹೇಳಲಿಲ್ಲ ಅಂದರೆ ಅಟ್ಲೀಸ್ಟ್ ನೆಕ್ಸ್ಟ್ ಅಲಾರ್ಮ್ ಕೇಳ್ತೀನಿ, ಅದಕ್ಕೂ ಹೇಳಲಿಲ್ಲ ಅಂದರೆ ಅದ್ರ ನೆಕ್ಸ್ಟ್ ಅಲಾರ್ಮ್ ಕೇಳ್ತೀನಿ. ಸೊ ಹಿಂಗಾಗಿ ಅದು ಒಂದು ಸೇಫ್ಟಿ ಇರಲಿ ಅಂತ ಇಷ್ಟೊಂದು ಅಲಾರ್ಮ್ ಹಚ್ತೀನಿ. ನನಗತ್ಲೆ ಯಾರು ನೀವು 5-6 ಅಲಾರ್ಮ್ ಹಚ್ಕೊಂಡು ಮಲ್ಕೋತೀರಿ ಅದನ್ನು ಕಾಮೆಂಟ್ ಬಾಕ್ಸಾಗ ಖಂಡಿತ ಹೇಳ್ರಿ. ಇವತ್ತು ನಾನು ಸಾನುಗ ಟಿಫಿನ್ ಒಳಗೆ ಪನೀರ್ ಚೀಸ್ ಪರಾಟ ಮಾಡಿ ಕೊಡಬೇಕು ಅಂತ ವಿಚಾರ ಮಾಡ್ಕೊಂಡಿನಿ. ಅಂದರೆ ಇವತ್ತಲ್ಲ, ನಾನು ನಿನ್ನೆನೆ ವಿಚಾರ ಮಾಡ್ಕೊಂಡಿನಿ. ಹಿಂಗಾಗಿ ಲಾಸ್ಟ್ ನೈಟನ್ನು ನಾನು ಮುಂಜಾನೆ ಎದ್ಕೊಳ್ಳೆ ಗಡ್ಬಡಿ ಬೇಡ ಅಂತ ಹಿಟ್ಟನ್ನು ನಾದ್ಕೊಂಡು ಅದನ್ನು ಫ್ರಿಜ್ ಒಳಗೆ ಇಟ್ಟಿದ್ದೀನಿ. ಮತ್ತು ಅದ್ರ ಜೊತೆ ಏನೇನು ಬೇಕೋ ಅದನ್ನೆಲ್ಲ ಸಾಮಾನು ತೆಗಿಯಕತ್ತೀನಿ. ಬಟರ್ ಆಗಿರ್ಬೋದು, ಪನೀರ್ ಆಗಿರ್ಬೋದು, ಚೀಸ್ ಆಗಿರ್ಬೋದು. ಮತ್ತು ಇದ್ರೊಳಗೆ ನಾನು ಸ್ವಲ್ಪ ವೆಜಿಟೇಬಲ್ಸ್ನೂ ಅಕ್ಕಿಗೆ ಹಾಕಿ ಕೊಟ್ಟಿರ್ತೀನಿ. ಇದ್ರ ಒಳಗೇ ಅಕ್ಕಿಗೆ ಒಂದು ಸ್ವಲ್ಪ ಹೊಟ್ಟೆಗೆ ವೆಜಿಟೇಬಲ್ಸ್ ಹೋಗಲಿ ಅಂತ. ಸೊ ಹಂಗೆ ಒನ್ ಬೈ ಒನ್ ನೋಡಿಕೊಂಡು ಏನೇನು ವೆಜಿಟೇಬಲ್ಸ್ ಬೇಕು ಅದನ್ನು ತಕ್ಕೊಳಕತ್ತೀನಿ ಫ್ರಿಜ್ ಒಳಗಿಂದ. ಈ ವೆಜಿಟೇಬಲ್ಸ್ ಬ್ಯಾಗ್ಸ್ ಬಗ್ಗೆ ಭಾಳಷ್ಟು ಜನ ಲಿಂಕ್ಸ್ ಕೇಳಿದ್ರಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಈ ಬ್ಯಾಗ್ದ ಲಿಂಕ್ಸ್ ಕೊಟ್ಟಿನಿ. ಸೊ ಅದನ್ನು ಖಂಡಿತ ಚೆಕ್ ಮಾಡಿರಿ, ಕಾಟನ್ ಬ್ಯಾಗ್ಸ್ ಅದಾವು. ಸೊ ಹಿಂಗಾಗಿ ಚಲೋ ಬರ್ತಾವು. ಕೆಲವೊಂದು ಐಟಮ್ಸ್ ನಾನು ಕಿಚನ್ ಒಳಗೆ ಮ್ಯಾಲಿನ ಕ್ಯಾಬಿನೆಟ್ ಒಳಗೆ ಇಟ್ಟೀನಿ. ಡೈರೆಕ್ಟ್ಲಿ ಅಂತರೂ ನನ್ನ ಕೈ ಹೋಗಂಗಿಲ್ಲ, ಬಿಕಾಸ್ ಅಷ್ಟು ನನ್ನ ಹೈಟ್ ಇಲ್ಲ. ಸೊ ಹಿಂಗಾಗಿ ನನಗೆ ಸ್ಟೂಲ್ ಬೇಕಾಗ್ತತಿ. ನಾನು ಡಿಮಾರ್ಟ್ ಒಳಗೆ ಈ ಫೋಲ್ಡೇಬಲ್ ಸ್ಟೂಲ್ ತೊಗೊಂಡಿನಿ. ಭಾಳ ಚಲೋ ಐತಿ ಅಂತ ಹೇಳ್ಬೋದು, ಬಿಕಾಸ್ ಯಾವಾಗ ಬೇಕೋ ಅವಾಗ ಅದನ್ನು ಸ್ಟೂಲ್ ಅಂತ ಯೂಸ್ ಮಾಡಿ ಅದ್ರ ಮೇಲೆ ನಿಂತು ಮ್ಯಾಲಿನ ಸಾಮಾನು ತೊಗೋಬೋದು. ಮತ್ತು ಯಾವಾಗ ಬೇಡ ಅವಾಗ ಅದು ಫೋಲ್ಡ್ ಆಗ್ತತಿ, ಹಿಂಗಾಗಿ ಜಾಸ್ತಿ ಜಾಗ ತಿನ್ನಂಗಿಲ್ಲ. ನನಗೆ ಯಾವಾಗ ಬೇಡ ಅವಾಗ ನಾನು ಅದನ್ನು ಫೋಲ್ಡ್ ಮಾಡಿ ಇದನ್ನ ನನ್ನ ಸ್ಟೋರ್ ರೂಮ್ ಐತಲ್ಲ ಅದ್ರ ಒಳಗೆ ಇಟ್ಬಿಟ್ಟಿರ್ತೀನಿ. ಹಿಟ್ಟಂತರೂ ನಾನು ಆಲ್ರೆಡಿ ಲಾಸ್ಟ್ ನೈಟನ್ನು ನಾದಿಟ್ಟಿದ್ದೀನಿ. ಬಟ್ ಈಗ ಪನೀರ್ ಚೀಸ್ ಪರಾಟ ಮಾಡೋಕ್ಕೆ ಏನೆಲ್ಲ ವೆಜಿಟೇಬಲ್ಸ್ ಕಟಿಂಗ್ಸ್ ಬೇಕು, ಮತ್ತು ಪನೀರೆಲ್ಲ ಇದನ್ನು ಮಾಡ್ಕೋಬೇಕಲ್ಲ, ಹರ್ಚ್ಕೋಬೇಕಲ್ಲ, ಅದನ್ನೆಲ್ಲ ಮಾಡ್ಕೊಳಕತ್ತೀನಿ. ಸೊ ಚಲೋ ಪಟಪಟ ಶುರು ಮಾಡೋಣ, ಲೆಟ್ ಸ್ಟಾರ್ಟ್. ಪನೀರ್ ಕ್ವಾಲಿಟಿ ಚಲೋ ಇತ್ತು, ಪನೀರ್ ರುಚಿ ಇತ್ತು ಅಂದ್ರೆ ಪನೀರ್ದಿಂದ ನಾವು ಏನು ಐಟಮ್ ಮಾಡಿದ್ರು ಅದು ಮಸ್ತ್ ಆಗ್ತೈತಿ. ಹಿಂಗಾಗಿ ನನಗೆ ವಿನಯರ್ಗೆ ಒಂದು ಸ್ವಲ್ಪ ಪನೀರ್ ಕ್ವಾಲಿಟಿ ಚಲೋ ಇರೋದು, ರುಚಿ ಇರೋದು ನಾವು ಯಾವಾಗಲೂ ಹುಡುಕ್ಯಾಡ್ತಿರ್ತೀವಿ. ನಾನಂತರೂ ಬೇರೆ ಬೇರೆ ಪನೀರ್ ಟ್ರೈ ಮಾಡಿ ನೋಡ್ತಿರ್ತೀನಿ. ಈ ಸಲ ನಾನು ಡಿಮಾರ್ಟ್ಗೆ ಹೋದಾಗ ಮಿಲ್ಕಿ ಮಿಸ್ಟ್ ಅವರ ಪನೀರನ್ನು ತೊಗೊಂಡು ಬಂದಿನಿ. ನೋಡೋಣ ಇದ್ರ ರುಚಿ ಹೆಂಗೆ ಬರ್ತೈತಿ. ನೀವು ಯಾವ ಪನೀರ್ ಯೂಸ್ ಮಾಡ್ತೀರಿ ಅಥವಾ ಹಂಗೇನಿಲ್ಲೋ ರ್ಯಾಂಡಮ್ಲಿ ಯಾವ ಪನೀರ್ ಸಿಗ್ತೈತೆ ಅದನ್ನು ಯೂಸ್ ಮಾಡ್ತಿರೋ ಅದನ್ನು ಕಾಮೆಂಟ್ ಬಾಕ್ಸ್ ಒಳಗೆ ಖಂಡಿತ ಹೇಳ್ರಿ. ಪನೀರ್ ಚೀಸ್ ಪರಾಟ ಮಾಡೋಕ್ಕೆ ಏನೆಲ್ಲ ಕಟಿಂಗ್ಸ್ ಬೇಕು, ಆಮೇಲೆ ಪನೀರ್ ಹೆಚ್ಚೋದಾಗಲಿ ಎಲ್ಲನೂ ನಂದು ಆಯ್ತು ನೋಡ್ರಿ. ಎಲ್ಲ ಕಂಪ್ಲೀಟ್ ಪ್ರಿಪ್ರೇಷನ್ ಆಯಿತು, ಎಲ್ಲ ಒಂದ ಕಡೆ ಇಟ್ಕೊಂಡಿನಿ. ಸೊ ದಟ್ ಮಾಡೋ ಮುಂದೆ ಪಟ ಕೈಗೆ ಸಾಮಾನು ಸಿಗಲಿ ಅಂತ ಸೀಸರ್ ಮತ್ತು ಚಾಕು ಇದು ಎರಡಂತರೂ ಬೇಕೇ ಬೇಕಾಗ್ತಾವು, ಮೇಲೆ ಮೇಲೆ ಬೇಕಾಗ್ತಾವೆ. ಹಿಂಗಾಗಿ ಬರೀ ಬರೀ ಒಳಗೆಳನ ಓಡಾಡೋದ್ರೊಳಗನ ಟೈಮ್ ಹೋಗ್ತತಿ. ಹಿಂಗಾಗಿ ನಂದು ಅಡುಗೆ ಪೂರ್ತಿ ಆಗೋ ತನಕ ನಾನು ಅಲ್ಲೇ ಸೈಡ್ಕನ ಚಾಕು ಮತ್ತು ಸೀಸರ್ ಇಟ್ಕೊಂಡನೇ ಬಿಟ್ಟಿರ್ತೀನಿ. ಒಮ್ಮೆ ಎಲ್ಲ ಆದಮೇಲೆ ನಾನು ಲಾಸ್ಟ್ ಕದನ್ನ ಸಕಟ್ ಕ್ಲೀನ್ ಮಾಡಿ ಒಳಗಿಡ್ತೀನಿ.
ನಿಮಗೂ ಏನಾದರೂ ಪನೀರ್ ಚೀಸ್ ಪರಾಟ ಟ್ರೈ ಮಾಡಿ ನೋಡೋದಿತ್ತಂದ್ರೆ ನಾನು ಕ್ವಿಕ್ಲಿ ರೆಸಿಪಿ ಹೇಳ್ತೀನಿ. ಹಿಟ್ಟೇನೈತಲ್ಲ ಸೇಮ್ ಚಪಾತಿಗೆ ಹೆಂಗೆ ನಾದ್ತೀವಿ ಹಂಗನ ನಾದಬೇಕು. ನಾನು ಗೋಧಿ ಹಿಟ್ಟದನ್ನು ನಾದೀನಿ. ಅದರೊಳಗೆ ಇಂಪಾರ್ಟೆಂಟ್ ಏನಂದ್ರೆ ಒಂದು 2 ಚಮಚ ಕಡ್ಲಿ ಹಿಟ್ಟು ಹಾಕೋಬೇಕು ಅಷ್ಟೇ, ಮತ್ತೇನು ಬೇರೆ ಇಲ್ಲ. ಇದು ನೋಡ್ರಿ ಈಗ ನಾನು ಸ್ಟಫಿಂಗ್ ರೆಡಿ ಮಾಡ್ಕೊಳಕತ್ತೀನಿ. ಇದ್ರೊಳಗೆ ಒಂದು ಸ್ವಲ್ಪ ಎಣ್ಣೆ, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಉಳ್ಳಾಗಡ್ಡಿ, ಸ್ವಲ್ಪ ಸಿಮ್ಲಾ ಮಿರ್ಚಿ ಅಂದ್ರೆ ಕ್ಯಾಪ್ಸಿಕಮ್, ಆಮೇಲೆ ಸ್ವಲ್ಪ ಅರಿಶಿನ, ಸ್ವಲ್ಪ ಕೆಂಪು ಖಾರ, ಕಸೂರಿ ಮೇತಿ, ಗರಂ ಮಸಾಲ, ಜೀರಾ ಪೌಡರ್, ಆಮೇಲೆ ಅರಿಶಿನ, ಇದನ್ನೆಲ್ಲ ಹಾಕಿ ನಾವು ಸ್ಲೈಸ್ ಮಾಡಿದ್ದ ಪನೀರ್ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಇಷ್ಟೆಲ್ಲ ಹಾಕಿ ಇದನ್ನು ಚಂದಂಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ಆಮೇಲೆ ತಣ್ಣಗೆ ಮಾಡಕ್ಕೆ ಕೊಡಬೇಕು. ಡೈಲಿ ಒಂದು ಫ್ರೂಟ್ ತಿನ್ನಬೇಕು. ಸೊ ಮನೆ ಒಳಗೆ ಒಂದೊಂದು ಸರ್ತಿ ಸಾನು ತಿಂತಾಳು, ಒಂದೊಂದು ಸರ್ತಿ ತಿನ್ನಂಗಿಲ್ಲ. ಹೆಂಗೂ ಟಿಫಿನ್ ಒಳಗೆ ಹಾಕಿ ಕೊಟ್ಟನೆಂದ್ರೆ ಟಿಫಿನ್ ಬ್ರೇಕ್ ಜೊತೆ ಹಾಕಿದ ಫ್ರೂಟ್ ತಿನ್ನೋದು ಕಂಪ್ಲೀಟ್ ಆಗ್ತೈತಿ ಅಂತ ನಾನು ಇವತ್ತಕ್ಕೀಗ ಆ್ಯಪಲ್ ಕೊಡಾಗತ್ತೀನಿ. ಸೊ ಆ್ಯಪಲ್ ನೋಡ್ರಿ, ಆ್ಯಪಲ್ ಅಂದರೆ ಆ್ಯಪಲ್ ಅಲ್ಲ, ಏನು ಫ್ರೂಟ್ಸ್ ಇರಲಿ ನಾನು ಈ ಥರ ಬ್ಯಾಗ್ಸ್ ಒಳಗೆ ಹಾಕೋ ಇಟ್ಟಿರ್ತೀನಿ ಫ್ರಿಡ್ಜ್ ಒಳಗೆ. ಸೊ ಇವು ಬ್ಯಾಗ್ಸ್ ಬೇಕು ಅಂದರೆ ಇದ್ರದ್ದು ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಹಾಕಿರ್ತೀನಿ. ಆಮೇಲೆ ಡ್ರೈ ಫ್ರೂಟ್ಸ್ನು ಕೊಟ್ಟಿರ್ತೀನಿ. ಆದಷ್ಟು ಜಾಸ್ತಿ ನಾನು ಪ್ರಯತ್ನ ಮಾಡ್ತೀನಿ ಸಾನ್ವಿದ ಸ್ಕೂಲ್ ಟಿಫಿನ್ ಐತನ ಅದು ಫುಲ್ ಆಗಿ ಹೆಲ್ದಿ ಇರಬೇಕು ಅಂತ. ಬಿಕಾಸ್ ಮನೆ ಒಳಗೆ ಬರೋಣ, ಒಂದೊಂದು ಸರ್ತಿ ನಾವು ಎಷ್ಟು ಫೋರ್ಸ್ ಮಾಡಿದ್ರು ಅದು ತಿನ್ನು ಇದು ತಿನ್ನು ಅಂತ ಹೇಳಿದ್ರು ಒಮ್ಮೆಮ್ಮೆ ತಿನ್ನಂಗಿಲ್ಲ. ಬಟ್ ಟೀಚರ್ಸ್ ಅಂತ ಏನಿರ್ತಾರಲ್ಲ ಅವರು ಒಂಥರ ಗುರುಗಳು ಅಂತ ಬೇರೆನ. ಟೀಚರ್ಸ್ ಹೇಳಿದ್ದು ಎಲ್ಲ ಮಾತು ಸಣ್ಣ ಮಕ್ಕಳು ಕೇಳ್ತಾರೋ. ಸೊ ನಮ್ಮ ಸಾನು ಅಂತೂ ಭಾಳ ಕೇಳ್ತಾಳು, ಹಿಂಗಾಗಿ ಅಲ್ಲಿ ಟೀಚರ್ಸ್ಗೆ ನಡೆಯಂಗಿಲ್ಲ. ಅವರು ಟಿಫಿನ್ ಎಲ್ಲ ಚೆಕ್ ಮಾಡ್ತಾರು, ಟಿಫಿನ್ ಎಲ್ಲರೂ ತಿಂದಾರೋ ಇಲ್ಲೋ ನೋಡ್ತಾರೋ. ಹಿಂಗಾಗಿ ನಾನು ಆದಷ್ಟು ಡ್ರೈ ಫ್ರೂಟ್ಸ್ ಆಮೇಲೆ ಏನೇನು ನನಗೆ ಹೆಲ್ದಿ ಕೊಡೋದಿರ್ತೈತಿ ಅದನ್ನೆಲ್ಲ ಆದಷ್ಟು ಜಾಸ್ತಿ ನಾನು ಟಿಫಿನ್ ಒಳಗನ ಹಾಕಿ ಕೊಟ್ಬಿಟ್ಟಿರ್ತೀನಿ. ಈ ಕಡೆ ನೋಡ್ರಿ, ನಾನು ಸಾನೊಂದು ಟಿಫಿನ್ ರೆಡಿ ಮಾಡೋ ತನಕ ಕಸ ಹುಡ್ಕೋತ ಹೊರಗೆ ಯಾರು ಬಂದ್ರು? ಎಸ್, ನಮ್ಮ ಹೊಸ ಶೀಲಾ ಆಂಟಿ. ಯಾರಪ್ಪ ಇದು ಶೀಲಾ ಆಂಟಿ ಅಂತ ಅನ್ಬೋದು ನೀವು. ಸೊ ಇದು ನನ್ನ ಹೊಸ ಕ್ಲೀನಿಂಗ್ ಅಂಡ್ ಮಾಪಿಂಗ್ ರೋಬೋಟ್. ನಾನು ರೀಸೆಂಟ್ಲಿನ ತಗೊಂಡಿನಿ. ಮುಂಜಾನೆ ಸಾನೋಗ್ ಸ್ಕೂಲಿಗೆ ಕಳಿಸೋದು, ಆಕಿನ ಟಿಫಿನ್ ರೆಡಿ ಮಾಡೋದು, ನಡು ನಡು ಚಿಕ್ಕು ಹೇಳ್ತಾನು, ಈ ಎಲ್ಲ ಗದ್ದಲ ಜೊತೆ ನನಗೆ ಮನೆ ಕಸ ಹುಡುಗಿ ಕ್ಲೀನ್ ಮಾಡೋದು ಭಾಳ ಇಂಪಾರ್ಟೆಂಟ್. ಸೊ ಈ ರೋಬೋಟ್ ನಾನು ತಗೊಂಡಿದ್ದ ಹಂಗಿಂದ ಏನು ಹೇಳಿ, ನನಗೆ ಭಾಳ ರಿಲ್ಯಾಕ್ಸ್ ಫೀಲ್ ಆಗಕತ್ತೈತಿ. ಒಂದು ದೊಡ್ಡ ಕೆಲಸ ನಂದು ಯಾರು ಮಾಡಕತ್ತಾರಪ್ಪ, ಒಂದು ದೊಡ್ಡ ತಲೆ ಮೇಲಿನ ಭಾರ ಇಳಿಸ್ಯಾರು ಅಂತ ಫೀಲಿಂಗ್ ಬಂದ್ಬಿಡ್ತೈತಿ. ಸೊ ಈ ಕಡೆ ಸೈಡ್ ಬೈ ಸೈಡ್ ನಂದೆಲ್ಲ ಕೆಲಸ ಆಗೋ ತನಕ ಈ ರೋಬೋಟ್ ಏನು ಮಾಡ್ತೈತಿ ಅಂದ್ರೆ ಮನಿ ಎಲ್ಲ ಕಸ ಉಡುಗೆ ಪರ್ಶಿ ವರಸ್ತೈತಿ. ಸೊ ಇದು ಎಕ್ಸಾಕ್ಟ್ಲಿ ಹೆಂಗೆ ವರ್ಕ್ ಆಗ್ತೈತಿ, ಇದು ಕರೆನ ತಗೊಳ್ದು ವರ್ತ್ ಐತೋ ಇಲ್ಲೋ, ನಾನು ಇದನ್ನು ಎಲ್ಲಿಂದ ತಗೊಂಡ್ನಿ, ಏನು ಮಾಡಿದ್ನಿ, ಇದನ್ನೆಲ್ಲ ನಿಮಗೆ ಡೀಟೇಲ್ಡ್ ವಿಡಿಯೋ ಬೇಕು ಅಂದ್ರೆ ನೀವು ನನಗೆ ಕಾಮೆಂಟ್ ಬಾಕ್ಸ್ ಒಳಗೆ ಖಂಡಿತ ಹೇಳ್ರಿ. ಸೊ ನೋಡ್ರಿ, ಈಗ ಹಾಲ್ ಒಳಗೆ ಕಸ ಹುಡ್ಕೊಳಕತ್ತೈತಿ. ಹಾಲ್ ಒಳಗಿನ ಲೈಟ್ ನಾನು ಹಚ್ಚಿಲ್ಲ, ನಾನು ಕಿಚನ್ ಒಳಗೆ ಅಡುಗೆ ಮಾಡಕತ್ತೀನಿ, ಹಿಂಗಾಗಿ ಕಿಚನ್ ಲೈಟ್ಸ್ ಅಷ್ಟು ಆನ್ ಮಾಡ್ಕೊಂಡಿನಿ. ಸೊ ಸಂದ್ರಿ ಸಂದ್ರಿ ಎಷ್ಟು ಚಂದ ಕೆಳಗಿನ ತನಕ ಹೋಗಿ ಕಸ ಹುಡ್ಕೋತೈತಿ ನೀವ ನೋಡ್ಬೋದು. ಈಗ ಹಾಲ್ ಆಯಿತು, ಈಗ ಸಾನೂನ್ ರೂಮ್ ಆಲ್ರೆಡಿ ಉಡಿಗೆ ಬಂದೇ ಐತಿ. ಸೊ ಈಗ ಮತ್ತೆ ವಾಪಸ್ ನಮ್ಮ ರೂಮಿಗೆ ಹೊಂಟೈತಿ. ಸ್ವಲ್ಪ ನಾನು ರಾತ್ರಿ ಮ್ಯಾಟ್, ಚಿಕ್ಕನ್ ಗೋಡ ಗಾಡಿ, ಮತ್ತೇನಾರು ಏನಾರೇ ಸಾಮಾನುಗಳು ಇರ್ತಾವನ್ನೆಲ್ಲ ಎತ್ತಿಟ್ಟಿರ್ತೀನಿ. ಸೊ ದಟ್ ನಮ್ಮ ಶೈಲಾಂಟಿಗೆ ಕಲಕ್ಕಲಾಗಿ ಯಾರೋ ಬರಬಾರ್ದು, ಎಲ್ಲ ಕ್ಲೀನ್ ಮಾಡೋಕ್ಕೆ ಈಸಿ ಆಗಲಿ ಅಂತ. ಸೊ ಹಿಂಗಾಗಿ ಎಲ್ಲ ಮ್ಯಾಟ್ ಮತ್ತು ಚಿಕ್ಕನ್ ಗೋಡ ಇಟ್ಟು ಆದಷ್ಟು ನಾನು ಹಾಲ್ ಆಗಲಿ, ಆಮೇಲೆ ನಮ್ಮ ರೂಮ್ಸ್ ಆಗಲಿ, ಎಲ್ಲನೂ ಕ್ಲೀನಾಗಿ ಇಡಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇವ್ರನ್ನ ಬಾಕ್ಸ್ ಐತಿ, ಅದೊಂದು ಬಾಕ್ಸ್ ಅಷ್ಟು ತೆಗಿಬೇಕು. ನೋಡ್ರಿ ಮ್ಯಾಟ್ಸ್ನು ಮಸ್ತ್ ಕ್ಲೀನ್ ಮಾಡ್ಕೊಂಡು ಮ್ಯಾಟ್ಸ್ ನಾನು ಓಡಾಡ್ಕೊಂಡು ಡೈಲಿ ಮ್ಯಾಟ್ ನಾನು ಓಡಾಡ್ತೀನಿ. ಹಿಂಗಾಗಿ ಮ್ಯಾಟ್ನು ಆಟೋಮೆಟಿಕ್ಲಿ ಕ್ಲೀನ್ ಆಗ್ತಾವೆ. ಸೊ ಆಲ್ರೆಡಿ ಸ್ಟಫಿಂಗ್ ನೀವು ನೋಡಿದ್ರಿ ಯಾವ ರೀತಿ ಮಾಡೋದು ಅಂತ. ಅದು ಒಂದು ಸ್ವಲ್ಪ ತಣ್ಣಗಾಗೋ ತನಕ ವೇಟ್ ಮಾಡಬೇಕಲ್ಲ. ಸೊ ಅದು ತಣ್ಣಗಾಗೋ ತನಕ ನಾನು ಬೇರೆ ಫ್ರೂಟ್ಸ್ ಆಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಅದು ಎಲ್ಲ ರೆಡಿ ಮಾಡ್ಕೊಳ್ಳೋ ತನಕ ಈ ಕಡೆ ಸ್ಟಫಿಂಗ್ನು ತಣ್ಣಗಾಯ್ತು. ಸೊ ಸಿಂಪ್ಲಿ ಈಗ ಏನು ಮಾಡಬೇಕು ಅಂದ್ರೆ,
ನಾದಿದ ಹಿಟ್ಟೈತಲ್ಲ ಅದನ್ನ ರೌಂಡ್ ನಾವು ಚಪಾತಿಗೆ ಹೆಂಗೆ ಮಾಡ್ತೀವಿ ಹಂಗೆ ಮಾಡಿಕೊಂಡು ಅದ್ರ ಒಳಗೆಲ್ಲ ಅದು ಸ್ಟಫಿಂಗ್ ತುಂಬಿ ಮ್ಯಾಲೆ ಅದಕ್ಕೆ ಚೀಸದ ಸ್ಲೈಸ್ ಹಾಕ್ಬೋದು. ಈಗ ನನ್ನ ಕಡೆ ಇದು ಸ್ಕ್ವೇರ್ ಚೀಸ್ ಸ್ಲೈಸ್ ಐತಂತ ಹಿಂಗಾಗಿ ನಾನು ಡೈರೆಕ್ಟ್ಲಿನ ಹಾಕ್ಕೊಳಕತ್ತೀನಿ. ಬಟ್ ನಿಮ್ದು ಏನಾರೆ ಬೇರೆ ಕ್ಯೂಬ್ ಒಳಗದು ನಿಮ್ಮ ಚೀಸ್ ಇತ್ತಂದ್ರೆ ನೀವು ಅದನ್ನು ಕೂಡ ಪನೀರ್ಗತ್ಲೆನ ಹೆರಚಿ ಹಾಕೋಬಹುದು. ಸೊ ಅದನ್ನೆಲ್ಲ ಸ್ಟಫಿಂಗ್ ಹಾಕಿದ ಮೇಲೆ ಪೂರ ಅದನ್ನೆಲ್ಲ ಪ್ಯಾಕ್ ಮಾಡಬೇಕು. ಆಮೇಲೆ ನಾರ್ಮಲ್ ನಾವು ಚಪಾತಿ ಹೆಂಗೆ ಲಟ್ಟಿಸ್ತೀವಿ ಅದೇ ರೀತಿ ಪನೀರ್ ಚೀಸ್ ಪರಾಟನ ಲಟ್ಟಿಸಿ ಅದನ್ನು ಚಂದಂಗೆ ಬೇಯಿಸ್ಕೋಬೇಕು. ಸೊ ಈ ರೀತಿ ಮಸ್ತ್ ಪನೀರ್ ಚೀಸ್ ಪರಾಟ ರೆಡಿ ಆಗ್ತೈತಿ. ಹುಡುಗರಿಗೆ ಸೇರ್ತೈತೂ. ಹಿಂಗಾಗಿ ನಿಮಗೂ ಏನಾದರೂ ಕ್ವಿಕ್ ಟಿಫಿನ್ಗಾಗಿ ಏನಾದರೂ ರೆಸಿಪಿ ಬೇಕು ಅಂತ ಅಂದಾಗ ಈ ರೀತಿ ನೀವು ಮಾಡಿ ಕೊಡ್ರಿ. ಟೈಮ್ನೂ ಸೇವ್ ಆಗ್ತೈತಿ ಮತ್ತು ಹುಡುಗರಿಗೂ ಹೊಟ್ಟೆ ತುಂಬತೈತಿ. ಈ ಕಡೆ ಸಾನುನ್ ಟಿಫಿನ್ ರೆಡಿ ಆಗ್ತೈತೋ ಇಲ್ಲೋ ಇನ್ನೇನು ಹೋಗಿ ನಾನು ಸಾನ್ವಿಗೆ ಎಬ್ಬಿಸಿ ಅಕ್ಕಿನ ರೆಡಿ ಮಾಡಬೇಕು ಅನ್ನೋದ್ರೊಳಗನ ಚೀಕು ಎದ್ದುಬಿಟ್ಟ. ಸೊ ಚೀಕು ಹೇಳೋಣ, ವಿನಯ್ ಅವರು ಎದ್ದು ಅವನ್ನ ಕರ್ಕೊಂಡು ಕೂತಾರು. ನಂದೊಂದು ಸ್ವಲ್ಪ ಎಲ್ಲ ಟಿಫಿನ್ ಪೂರ ತುಂಬುದಾಗೋ ತನಕ ಅದರ್ವೈಸ್ ಹಿಡಿದು ಬಿಟ್ಟು ಮಾಡೋಣ, ಒಂದು ಕೆಲಸ ಸುಧಾರಿಸಂಗಿಲ್ಲ ಮುಂಚೆನೆ. ಹಿಂಗಾಗಿ ವಿನಯ್ ಅವರು ಚೀಕುನ ಕರ್ಕೊಂಡು ಕೂತಾರು ನೋಡ್ರಿ. ಈಗ ನಂದೆಲ್ಲ ಟಿಫಿನ್ ಎಲ್ಲ ಮಾಡೋದು ಕಂಪ್ಲೀಟ್ ಆಗೋಣ. ನಾನು ಈಗ ಬಂದು ವಿನಯ್ ಅವ್ರ ಕಡೆಯಿಂದ ಚೀಕುನ ಕರ್ಕೊಳಕತ್ತೀನಿ. ಸೊ ಹಿಂಗಾಗಿ ಚೀಕುಗಾಗಿ ಆಗಲಿ ಸಾನುಗಾಗಲಿ ಆಗಲಿ ಡೈಲಿ ವಿನಯ್ ಅವ್ರಿಗೂ ಪಾಪ ಎಲ್ಲ ನಿದ್ದೆ ಕೆಟ್ಟು ಬಿಡ್ತೈತಿ. ಡೈಲಿ ಅವರು ಮುಂಚೆನೆ ಹೇಳಬೇಕಾಗ್ತೈತಿ. ಅಂದಾಗ ಅವರು ಚಿಕ್ಕಕ್ಕೆ ಕರ್ಕೊಂಡಾಗ ನನ್ನೂ ಮುಂಚಾನೆ ನಶಕ್ನಾಗ ಏನೆಲ್ಲ ಕೆಲಸ ಇರ್ತಾವೆ ಅವ್ರನ್ನ ಕಂಪ್ಲೀಟ್ ಆಗಾಕ ನನಗೆ ಹೆಲ್ಪ್ ಆಗ್ತೈತಿ. ಸೊ ಇದು ಒಂಥರ ನಮ್ಮದು ಡೈಲಿ ರುಟೀನ್ ಆಗೈತಿ. ಭಾಳಷ್ಟು ಜನ ಅಂತೀರಿ ಚಿಕ್ಕು ಎಷ್ಟು ಶಾಂತದಾನೋ ಶಾಂತದಾನೋ ಅಂತ. ಸೊ ಎಷ್ಟು ಚಿಕ್ಕು ಶಾಂತದಾನೋ, ಬಟ್ ಇದು ಎಲ್ಲ ಬಿಹೈಂಡ್ ದ ಸೀನ್ಸ್. ಈ ರೀತಿ ನಮಗೆ ಸಿಚುವೇಶನ್ಸ್ ಮ್ಯಾನೇಜ್ ಮಾಡಬೇಕಾಗ್ತೈತಿ. ಇವತ್ತೇನು ಚಿಕ್ಕು ಮಲ್ಕೊಳ್ಳಿಲ್ಲ, ಸಾನೂನ್ ರೆಡಿ ಮಾಡೋಕೆ ಅವನು ಹೆಲ್ಪ್ ಮಾಡೋ ಹೌದಾನೋ. ಸಾನು ಎಷ್ಟ್ ಮಂಚ್ ಮಂಚ್ ಬರತ್ತಿದ? ಹೌದು, ಕತ್ಲಾಗ ಐಫೋನ್ ಹಂಗ ಕ್ಲಿಯರ್ ಕಾಣಂಗಿಲ್ಲ ಸಾನು. ಎಸ್ ಚಲೋ ಬ್ರೋ, ಅದ್ಲವಾ ನೋಡಲಿ. ನಮ್ಮ ಹೊಸ ರೋಬೋಟ್ ಬಂದಾಗಿಂದ ಸಾನುಗೊಂದು ಕ್ಯೂರಿಯಾಸಿಟಿ ಹೆಂಗ್ ವರ್ಕ್ ಆಗ್ತತಿ ಅಂತ ನೋಡ್ಕೊತ ಕೂತ್ ಬಿಡ್ತಾಳು. ಈಗ ಎಲ್ಲ ಕ್ಲೀನಿಂಗ್ ಮುಗ್ದತಿ, ಸೊ ವಾಪಸ್ ಸ್ಟೇಷನ್ ಕ ಹೊಂಟಾಳು ನಮ್ಮ ಶೀಲಾ ಆಂಟಿ. ಹಿಂಗಾಗಿ ಸಾನು ನಡ್ಕೋತ ಕೂತಾಳು. ನಾನು ಲೇಟ್ ಆಗ್ತೈತೆ, ಹೇಳ ನಡಿ ಜಲ್ದಿ ರೆಡಿ ಆಗಿ ನಡಿ ಅಂತ ಬಟ್ ಹಾಕಿದ್ ನೋಡ್ರಿ ಲಕ್ಷ ಇಲ್ಲ, ಫುಲ್ ಎಕ್ಸೈಟ್ಮೆಂಟ್ ಎಲ್ಲ ಶೀಲಾ ಆಂಟಿ ಕಡೆ ಐತಿ. ಇಲ್ಲ ನೋಡ್ರಿ, ನಮ್ ಚಿಕ್ಕೂನು ಎದ್ ಕೂತಾನು ನಡ್ಕೋತ ಕೂತಾನು. ಹ ಎಲ್ಲಾರು ಬರೀ ಶೀಲಾ ಆಂಟಿನ ಆಜು ಬಾಜು ಗೋಳೆ ಆದ್ರ ಮುಂದಿನ ಕೆಲ್ಸ ಯಾರು ಮಾಡೋ? ಚಿಕ್ಕೂನು ನೋಡ್ಕೋತ ಕೂತಾನು. ರೋಬೋಟ್ ಈಗ ಜಸ್ಟ್ ಹೊಸದೈತಿ, ಹಿಂಗಾಗಿ ಅದನ್ನ ನೋಡೋದು ಎಲ್ಲರಿಗೆ ಎಕ್ಸೈಟ್ಮೆಂಟ್ ಹೆಂಗ್ ವರ್ಕ್ ಆಗ್ತತಿ ಏನಂತ. ಬಟ್ ನಾನು ಎಕ್ಸೈಟ್ಮೆಂಟ್ ಅಂತ ಹೇಳಿ ಅಲ್ಲೇ ಕೂತ್ರೆ ನಡೆಯಂಗಿಲ್ಲ, ನನಗೆ ಮಾತ್ರ ಪಟ 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 ಮುಂದಿನ ಕೆಲಸ ಮಾಡಬೇಕಾಗ್ತತಿ. ಅದರ್ವೈಸ್ ಸಾನೂನ್ ಸ್ಕೂಲ್ ಬಸ್ ಬಂದು ನಿಂದಿರ್ತತಿ, ಹಿಂಗಾಗಿ ಪಟ್ 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 ನಾನು ಮುಂದಿನ ರುಟೀನನ್ನು ನಂದು ಶುರು ಮಾಡ್ಕೊಂಬಿಡ್ತೀನಿ. ನಾನು ಸಾನೂಗ ರೆಡಿ ಮಾಡೋತನ ವಿನಯ್ ಅವರು ಚಿಕ್ಕನ್ ಕರ್ಕೊಂಡು ಕೂತಾರು. ನಮ್ಮ ಚಿಕ್ಕು ಶೀಲಾ ಆಂಟಿ ಹೆಂಗೆ ವರ್ಕ್ ಮಾಡ್ತಾಳೋ, ಡಸ್ಟ್ಬಿನ್ ಒಳಗೆ ಕಸ ಕರೆಕ್ಟ್ ಮಾಡ್ತಾಳೋ ಇಲ್ಲೋ ಚಲ್ತಾಳೋ ಇಲ್ಲೋ ಎಲ್ಲ ನೋಡ್ಕೋತ ಕೂತಾನೆ ನೋಡ್ರಿ. ಹೌದಿಲ್ಲ ಚಿಕ್ಕು, ಚಿಕ್ಕು ಏನು ಕೆಲಸ ಇರ್ತೈತೆ ನಿಮ್ದು ಇಷ್ಟು ಜಲ್ದಿ, ಯಾಕೆ ಕೇಳ್ತೀರ ನೀವು? ಅಕ್ಕಗ ರೆಡಿ ಮಾಡ್ಬೇಕು, ಪಪ್ಪ ನಿದ್ದಿನ ಕೇಳಿಸ್ಬಿಡ್ತಾರೆ. ಹಾ ಸಾನು ಅಕ್ಕನ್ ಸ್ಕೂಲಿಗೆ ಕಳ್ಸಕ್ ಹೇಳ್ತಿ, ಶೀಲಾ ಆಂಟಿ ಕರೆಕ್ಟ್ ವರ್ಕ್ ಮಾಡ್ತಾಳೆಲ್ಲ ನೋಡಕ್ ಹೇಳ್ತಿ. ನೋಡಿಲ್ಲ ಅವನಿಗೆ ಸ್ಕೂಲ್ ಇಲ್ಲ, ನಿನಗ್ ನಾಲ್ ಕೆಲ್ಸ ಹಚ್ ಬಂದಿ, ನೀ ಯಾಕೆ ವಾಪಸ್ ಬಂದಿ ನೀರ್ ಬಿಟ್ಟು ಬಂದಿ? ನಡಿ ಮತ್ತ ಓ ಜೋಕ ಮಾಡೋದತ್ ನಡಿ ಮತ್ತ ನಿನ್ನ ಜೋಕ ಮಾಡೋದಿನ ಸಣ್ಣಂಗ ಒಂದ್ ಬೈ ಒಂದ್ ಕಲ್ಕೊಳ್ಬೇಕಲ್ಲ ನಿನ್ನ ಮಾಡೋದಂತ ಇನ್ನೊಂದು ಯೋಗ ಜೋಕ ಮಾಡಿಸ್ಬೇಕು. ನಡಿ ನಡಿ ನಡಿ, ಅವಂದ ಸ್ಕೂಲ್ ಇಲ್ಲ ಅವ್ ಕುತ್ರ ನಡೀತತಿ, ನೀ ಕುತ್ರ ನಡೆಯಂಗಿಲ್ಲ. ನಡಿ ನಡಿ,
ಸದ್ಯ ನಮ್ ಮನೆ ಒಳಗ್ ಬಿಸಿ ನೀನಾದಿ ನಾವೆಲ್ಲ ಕಲಿಯೋದೆ ಹೋದಲ್ರಿ ನೋಡಿ ನೀತಿ ಜೋರ್ ಬರಕತ್ತಣ್ಣ ಎದ್ಕೊಂಡ್ರಕತ್ ನೋಡಿ ಅವನು ಎಲ್ಲಿ ಮಕ್ಕೊಂಗಿದ್ದೀನ ತಂದು ಇವಿ ಕೆಸೋಕತ್ತಾನ ಆಕಳ ಸತ್ತನ್ ಖರೆ ಎದ್ದು ಎದ್ದ ನಿಂತು ನೋಡಿ ತೆಗಿ ತೆಗಿ ಟೈಮ್ ಆಗ್ತದೆ ತೆಗಿ ಅವ್ ಬರ್ತಾನೆ ನಿನ್ ಜೋಡಿ ಹಂಗ ನಡಿ 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 ಬಾ 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 ನಡಿ ಚಾಲೆ ಚಲ್ ನಡಿ ಬರ್ತೀನಿ ನಡಿ ಸಾನು ಸ್ಕೂಲ್ ಕಳಿಸ್ ಮೇಲೆ ಯಾರ ಗಡ್ಬಡಿ ಏನ ಹಾ ಯಾರ ಗಡ್ಬಡಿ ಏನ ಊಟಕ್ ಕೊಡ್ರಿ ಅತ್ತ ಯಾರ ಗಡ್ಬಡಿ ಚಾರ್ಲಿ ಗಡ್ಬಡಿ ನೋಡಿಲ್ಲ ನಾನು ಕಸ ಹುಡುಗಿಕ್ಕದನ್ನ ಕಾಲಕ್ ಕಾಲಕ್ ಮಾಡೋದಿಲ್ಲ ರಂಗೋಲಿ ಅಳಕಿಸೋದಿಲ್ಲ ದಿನ ರಂಗೋಲಿ ಅಳಕೇಶ್ ಹೋಗಿರ್ತಿ ಕೊಡ್ತೈತ್ ನೋಡಿ ಮಮ್ಮ ಕೊಡ್ತೈತ್ ನೋಡಿ ನೋಡಿ ನನ್ಗೆ ಸುತ್ತ ಸುತ್ತ ತಿರ್ಗ್ಯಾಡ್ರಿ ಹೆಂಗೆ ಕೊಡ್ಲಿ ನಾ ನೀಂದ್ರ ಒಂಟಿ ಕಾಣಿ ಕೊಡ್ತೈತಿ ಈಡ್ರಿ ಈಡನ್ ಪ್ಲೇಟ ತಳಗರಿ ಇಡು ಹಾಯ ಹಿಂಗ್ ತಗೊಂಡು ಓಡಾಡ್ರೆ ಓಡಾಡ್ಬೇಕೆ ನಾವು ನಿನ್ ಬೆನ್ ಹತ್ತಿ ಮನಿ ಒಳಗಿನ ಕೆಲ್ಸ ಅಂತ್ರು ಈಗ ನಾವು ಹೊಸದ್ ತಗೊಂಡಿವಿ ಕ್ಲೀನಿಂಗ್ ರೋಬೋಟ್ ಅದು ಮಾಡ್ತತಿ ಸೊ ಹಿಂಗಾಗಿ ಒಳಗಿಂದ ಈಗ ಸದ್ಯ ನನಗೇನು ಟೆನ್ಷನ್ ಇಲ್ಲ ಬಟ್ ಹೊರಗಿಂದೇನಿದು ನಮ್ಮ ಪ್ಯಾಸೇಜ್ ಏರಿಯಾ ಐತಿ ಇದನ್ನ ಕೂಡ ಅಷ್ಟು ಕ್ಲೀನ್ ಆಗಿ ಇಡಬೇಕು ಅಷ್ಟು ನೀಟಾಗಿ ಉಡಗಬೇಕು ಬಿಕಾಸ್ ಇಡೀ ದಿನ ನಮ್ಮ ಚಾರ್ಲಿ ಫುಲ್ ಅಂದ್ರೆ ಫುಲ್ ಓಡಾಡ್ತಾನೋ ಮಲ್ಕೋತಾನೋ ಜಿಗದಾಡ್ತಾನೋ ಸೊ ಅವನು ಕೂದ್ಲ ಭಾಳ ಅಂದ್ರೆ ಭಾಳ ಉದರ್ತಾವ ಲಿಟ್ರಲಿ ನೀವು ನೋಡಿದ್ದೆ ಅಂದ್ರೆ ಶಾಕ್ ಆಗ್ತೀರಿ ಅಷ್ಟೊಂದು ಕೂದ್ಲ ಉದರ್ತಾವು ಸೊ ಹಿಂಗಾಗಿ ಇಡೀ ಪ್ಯಾಸೇಜ್ ಎಲ್ಲ ಚಾರ್ಲಿನ ಕೂದ್ಲನ ಕೂದ್ಲ ಬಿದ್ದಿರ್ತಾವು ಸ್ಟೆಪ್ಸ್ ಮೇಲೆಲ್ಲ ಕೂದ್ಲನ ಕೂದ್ಲ ಬಿದ್ದಿರ್ತಾವು ಹಿಂಗಾಗಿ ಸಾನ್ವಿನ ಸ್ಕೂಲಿಗೆ ಬಿಟ್ಟು ಬಂದ ಕೂಡ ಫಸ್ಟ್ ನಾನು ಮಾಡೋದಂದ್ರೆ ಈ ಪ್ಯಾಸೇಜನ್ನ ಕ್ಲೀನ್ ಆಗಿ ಎಲ್ಲ ಉಡ್ಕೊಂಡ್ಬಿಡ್ತೀನಿ ಇದು ನನ್ನ ಡೈಲಿ ರುಟೀನ್ ಸೊ ಹಿಂಗಾಗಿ ಫುಲ್ ಇದನ್ನ ಕ್ಲೀನ್ ಇಡಬೇಕಾಗ್ತತಿ ಮತ್ತೆ ಹೊರಗಂತರ ನಾವು ರೋಬೋಟ್ ಯೂಸ್ ಮಾಡಂಗಿಲ್ಲ ಹಿಂಗಾಗಿ ಈ ಪ್ಯಾಸೇಜ್ ಅನ್ನ ನಾನು ಹುಡುಕ್ಬೇಕಾಗ್ತತಿ ಸಾನ್ವಿನ ಸ್ಕೂಲಿಗೆ ಕಳ್ಸಿದ ಮೇಲೆ ಚಿಕ್ಕನ್ ಕೂಡ ಶಾಂತ್ ಮಾಡಿದ ಮೇಲೆ ಈಗ ನನಗೆ ಹೊರಗೆ ಹೊರಸಲ್ಕ ರಂಗೋಲಿ ಅದು ಹಾಕಕ್ಕೆ ಟೈಮ್ ಸಿಕ್ತತಿ ಹಂಗೆ ನೋಡಿದ್ರೆ ನಮ್ಮ ಅಜ್ಜಿ ಹೇಳ್ತಿದ್ರು ಮುಂಚೆನೆ ಜಲ್ದಿ ಎದ್ದು ಎಲ್ಲ ಸಡ ಮಾಡಿ ಕಸ ಹೊಡ್ಕೊಂಡು ರಂಗೋಲಿ ಹಾಕಬೇಕು ಅಂತ ಅದು ಈಗ ಸದ್ಯ ನನಗೆ ಪ್ರಾಕ್ಟಿಕಲಿ ಕರೆಂಟ್ ಸಿಚುವೇಶನ್ ಒಳಗೆ ಪಾಸಿಬಲ್ ಇಲ್ಲ ಬಿಕಾಸ್ ಈಗ ಸದ್ಯ ನನ್ನ ಪ್ರಯಾರಿಟಿ ಲಿಸ್ಟ್ ಒಳಗೆ ಸಾನ್ವಿ ಸ್ಕೂಲ್ ಟಿಫಿನ್ ಆಕೆ ಕಳಿಸೋದು ಚಿಕ್ಕನ್ ಶಾಂತ ಮಾಡೋದು ಆಮೇಲೆ ನನಗೆ ಟೈಮ್ ಸಿಕ್ಕಿದ ಮೇಲೆ ನಾನು ಹೊರಗಿಂದೆಲ್ಲ ಪ್ಯಾಸೇಜ್ ಹುಡ್ಕೊಂಡು ಒರೆಸ್ಲಕ್ಕೆಲ್ಲ ರಂಗೋಲಿ ಅದು ಹಾಕೋತೀನಿ ರಂಗೋಲಿ ಹಾಕುವಾಗ ಡೈಲಿ ನಮ್ಮ ಚಾರ್ಲಿದ್ ನೋಡ್ರಿ ಆಜು ಬಾಜು ಓಡಾಡೋದು ಆಮೇಲೆ ನಾನು ರಂಗೋಲಿ ಹಾಕಿ ಒಂದು 5-10 ನಿಮಿಷ ಆಗಿರ್ತೈತಿ ಇಲ್ಲೋ ಅದನ್ನ ಬಂದು ಅಳಕಿಸಿ ಹೋಗೋದು ಇದು ನಮ್ಮ ಡೈಲಿ ರುಟೀನ್ ಸೊ ಏನು ಮಾಡೋದು ಏನು ಮಾಡಕ್ಕೆ ಆಗಂಗಿಲ್ಲ ಬಟ್ ಅವನು ಅಳಕಿಸ್ತಾನು ಅಂತ ನಾನು ಬಿಡಂಗಿಲ್ಲ ಹಂಗೆ ನಾನು ರಂಗೋಲಿ ತಕ್ಕೋತಾ ಇರ್ತೀನಿ ಎಲ್ಲರಿಗೆ ಹಾಯ್ ಹೇಳಂತ ಹೇಳತ್ತೀನಿ ನಾನು ಅವ್ರೇನು ಕೊಡಂಗಿರಲ್ಲ ನೀ ಏನು ಆಟ ಸಾಮಾನು ತಂದೀನಿ ಅಂತ ತಿಳ್ಕೊಳಕ್ ಹೋಗ್ಬೇಡ ನೋಡಿ ಮಲ್ಕೊಂಡು ನೋಡಿ ಶಾಂತ ಒಂದು ಸ್ವಲ್ಪ ನನ್ನ ಚಪ್ಪಲಿ ಯಾಕ ನನ್ನ ಚಪ್ಪಲಿ ಹಾಕೋದು ಕೊಡು ಕೊಡು ಚಾರ್ಲಿ ನೋಡ ಕೊಡು ನಿನ್ಗೆ ಆಟೋಂಕಿ ಕೊಡಲ್ಲ ನೋಡ ನಾವು ಹೊಸದ ಚಾರ್ಲಿಗ ಆ್ಯಕ್ಚುಲಿ ನಮ್ಮ ಜೊತೆ ಆಟ ಆಡ್ಬಾ ಅಂತ ಮುಂಚಾನೆ ದಿನ ಕರಿತಾನು ಬಟ್ ಫ್ರಾಂಕ್ಲಿ ಸ್ಪೀಕಿಂಗ್ ನಂಗೆ ಮುಂಚಾನೆ ಬಾಕೆಟ್ ಅಂದ್ರೆ ಬಾಕೆಟ್ ಕೆಲಸ ಇರ್ತಾವೆ ಸೊ ಇದು ಅವ್ನು ಟ್ರಿಕ್ ನೋಡ್ರಿ ಏನು ಮಾಡ್ದಂದ್ರೆ ಒಂದು ಚಪ್ಪಲ್ ತೊಗೊಂಡು ಹೋಗ್ತಾನೆ ತೊಗೊಂಡು ಹೋಗಿತ್ತಂದ್ರೆ ಓಡಿ ಹೋಗ್ಬೇಕಲ್ಲ ಇಲ್ಲ ಇಲ್ಲಿ ಪೈರಿತನ ಇಳಿದು ನಾನು ಬರ್ತೀನೋ ಇಲ್ಲೋ ವಾಪಸ್ ನೋಡಿದು ಮತ್ತಲ್ಲಿ ಪ್ಯಾಸೇಜ್ ತನಕ ಹೋಗೋದು ಈಗ ನೋಡ್ರಿ ನಾನು ಜಸ್ಟ್ ಹೋದಂಗೆ ಮಾಡ್ತೀನಿ ಹೆಂಗೆ ಹೋಗ್ತಾನೆ ಚಲ್ಲಿ ನಡಿ
ನೋಡ್ರಿ. ಸೊ ಹೋಗಂಗಿಲ್ಲ, ಆಕ್ಚುಲಿ ಕನ್ಫರ್ಮೇಶನ್ ತಗೋತಾನ ಬರಾತೀನಿ ಇಲ್ಲೋ ಅಂತ ಹೇಳಿ. ಕೊಡು ಜಪಾಲ, ಕೊಡು, ಹ್ಞೂ ಬಾ ಬಾ, ಕೊಡು ಕೊಡು, ಇಡು. ಗುಡ್ ಬಾಯ್ ಇದೀನಿ, ನೀನು ಗುಡ್ ಬಾಯ್ ಇದ್ರೆ ಚಪ್ಪಲದು ತಿನ್ಬಾರ್ದಪ್ಪ, ಚಿ ಚಪ್ಪಲ್ ತಿನ್ಬಾರ್ದು, ಕೊಡು. ನೋಡ್ರಿ, ಇದು ಆಟ ಆಡಕ್ಕೆ ಕರಿ ಟ್ರಿಕ್. ಚಪ್ಪಲ್ಗೇನೂ ಮಾಡಂಗಿಲ್ಲ, ನಾನು ಒಂದು 5 ನಿಮಿಷ ಈಗ ಒಳಗೆ ಹೋದ್ನಂದ್ರೆ ಚಪ್ಪಲ್ ಬಿಟ್ಟು ಒಗೆದು ಹೋಗ್ತಾನೋ. ಬಟ್ ಇದು ಮುದ್ದಾಮ್ ನನಗೆ ಕರೆಯಕ್ಕೆ ನೋಡ್ರಿ, ಪ್ಯಾಸೇಜ್ ತನಕ ಹೋಗೋದು, ನಿಂತು ಬಿಡೋದು, ನಾನು ಬರ್ತೀನೋ ಇಲ್ಲೋ ನೋಡೋದು. ನಾ ಬರಂಗಿಲ್ಲ, ನಾ ಬರಂಗಿಲ್ಲ, ನನ್ನ ಚಿಕ್ಕಗ ಒಟ್ಟಿಗೆ ಕೂದೈತಿಗ ಬರಂಗಿಲ್ಲ ನಾ. ನೋಡ್ರಿ, ಬರಂಗಿಲ್ಲ ಅಂದ ಕೂಡ ಚಪ್ಪಲ್ ಬಿಟ್ಟುಬಿಟ್ಟ, ಮತ್ತೆ ವಾಪಸ್ ತಗೊಂಡ್ಬಂದು ಇಡು ಅಲ್ಲಿ ಚಪ್ಪಲ, ಇಡು ಇಡು, ನಾ ಬರಂಗಿಲ್ಲ ಈಗ. ಆಮೇಲೆ ಮುಂಜಾನೆ ಮುಂಜಾನೆ ಫುಲ್ ಗಡ್ಬಡಿ, ಅದ್ರೊಳಗೆ ನನ್ನ ನಡು ಚಿಕ್ಕು ಹೇಳೋಣ, ನನ್ನ ಕಿಚನ್ ಕಟ್ಟಿ ಹಾಲತ್ತು ಏನಾಗ್ತದೆ ನೋಡ್ರಿ, ಅಯ್ಯೋ ದೇವರೇ ಅನ್ನೋಂಗಾಗೈತಿ. ಸೊ ಫಟಾಫಟ ಫಸ್ಟ್ ಆಫ್ ಆಲ್ ನಾನು ಇದನ್ನೆಲ್ಲ ಕಿಚನ್ ಕಟ್ಟಿ ಪೂರಾ ನೀಟ್ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ನನಗಾಗಿ ಮಸ್ತ್ ಗರಮಾಗರಂ ಚಹಾ ಮತ್ತು ಇನ್ನವ್ರಿಗೆ ಗ್ರೀನ್ ಟೀ ರೆಡಿ ಮಾಡಬೇಕು. ನಂದು ಚಹಾ ಮತ್ತು ವಿನಯವ್ರ ಗ್ರೀನ್ ಟೀ ಎರಡೂ ನಾನು ಮಾಡುವಾಗನ ಸೈಡ್ ಬೈ ಸೈಡ್ ಚಿಕ್ಕಗೂ ಗಂಜಿ ರೆಡಿ ಮಾಡ್ಕೊಂಡಿರ್ತೀನಿ. ನಮ್ಮ ಚಹಾ ಕುಡಿ ಆಗೋ ತನಕ, ಕುಡಿದಾಗೋ ತನಕ ಚಿಕ್ಕನ ಗಂಜಿ ಏನೈತಿ ಅದನ್ನೂ ಆರಿರ್ತೈತಿ. ಹೀಗಾಗಿ ನಾನು ಚಹಾ ಕುಡಿದ ಕೂಡ ನೆಕ್ಸ್ಟ್ ತೊಗೊಳ್ದು ಚಿಕ್ಕಂದನ ಗಂಜಿ ತಿನ್ಸಕ್ಕೆ ಕೂತ್ಬಿಡ್ತೀನಿ. ಸೊ ಹಿಂಗಾಗಿ ರೈಮ್ಸ್ ಹಚ್ಚಿರ್ತೀನಿ, ಒಂದು ಸ್ವಲ್ಪ ಅವ್ನಿಗೆ ಎಂಟರ್ಟೈನ್ ಆಗ್ತೈತಿ, ರೈಮ್ಸ್ ನೋಡ್ಕೋತ ನನ್ನ ಜೊತೆ ಮಾತಾಡ್ಕೋತ ಆಟ ಆಡ್ಕೋತ ಅವನಿಗೆ ಗಂಜಿ ತಿನ್ಸೋ ಕೆಲಸ ಕಂಪ್ಲೀಟ್ ಆಗ್ತೈತಿ. ಈಗ ಚಿಕ್ಕಗೆ ಸಣ್ಣಂಗೆ ತಿಳುವಳಿಕೆ ಬರಾಕತ್ತೈತಿ, ಹಿಂಗಾಗಿ ಏನೂ ತಿನ್ಸುವಾಗ ಏನು ತಿನ್ಸಕತ್ತಾಳ ಅಮ್ಮ ಅಂತ ಬಗ್ ಬಗ್ ನೋಡೋದು, ಅಥವಾ ಕೈಯನ್ ಸ್ಪೂನ್ ಚಕ್ಕೊಳ್ಳೋದು, ನಾನು ತಿಂತೀನಿ ಅನ್ನೋರ್ಗತ್ಲೆ ಮಾಡೋದು, ಈ ರೀತಿ ಎಲ್ಲ ಮಾಡ್ತಿರ್ತಾನು. ಸೊ ಬೇಬಿ ಇದ್ದಾಗಿಂದ ದೊಡ್ಡವರಾಗೋ ತನಕ ಇದೇನು ಒಂದು ಬೆಳವಣಿಗೆ ಪ್ರೊಸೆಸ್ ಇರ್ತತಲ್ಲ, ಇದನ್ನು ನೋಡುವಾಗ ಭಾಳ ಒಂಥರ ಖುಷಿ ಅನ್ನಿಸ್ತೈತಿ. ಹಂಗೆ ನೋಡಿದ್ರೆ ಆಲ್ರೆಡಿ ನನಗೆ ಸಾನ್ವಿ ಒಬ್ಬಕ್ಕೆ ಮಗಳು ಅದಾಳು, ಬಟ್ ಸಾನ್ವಿ ಹುಟ್ಟಿ ಈಗ 6 ವರ್ಷ ಆಯಿತು, ಹಿಂಗಾಗಿ ಸಾನ್ವಿದೇನದು ಎಲ್ಲ ಇದೇ ಏನು ಸೇಮ್ ಪ್ರೊಸೆಸ್ ಇತ್ತು ಅದೊಂದು ಸ್ವಲ್ಪ ಮರ್ತಂಗಾಗಿತ್ತು. ಬಟ್ ಈಗ ಚಿಕ್ಕು ರೂಪೊಳಗೆ ಮತ್ತೊಮ್ಮೆ ಎಲ್ಲ ಈ ಜರ್ನಿನ ಎಂಜಾಯ್ ಮಾಡೋಕ್ಕೆ ಸಿಗಾಗತ್ತೈತಿ. ಚಿಕ್ಕಗ ಗಂಜಿ ತಿನ್ಸಿದ ಮೇಲೆ ಹೊಟ್ಟೆ ತುಂಬಿರ್ತತಲ್ಲ, ಸೊ ಎದ್ದ ಕೂಡ ಅವ ನಶಿಕ್ನಾಗ ನಮ್ಮ ಜೋಡಿನ ಎದ್ದಿರ್ತಾನು. ಹಿಂಗಾಗಿ ಇದು ಒಂದು ಫಸ್ಟ್ ಪವರ್ ನ್ಯಾಪ್ ಅಂತ ಹೇಳ್ಬೋದು. ಫುಲ್ ಭಾಳ ಏನಾಗ್ದಿ 2-3 ತಾಸು ಮಲ್ಕೊಳಂಗಿಲ್ಲ, ಒಂದು 1/2 ತಾಸರಿಂದ 1 ತಾಸು ಒಂದು ಸ್ವಲ್ಪ ಮಲ್ಕೊಂಡು ಹೇಳ್ತಾನು. ಹಿಂಗಾಗಿ ಇದು ಡೈಲಿ ರುಟೀನ್ ಆಗೈತಿ, ನಂಗೆ ಗೊತ್ತಾಗ್ಬಿಟ್ಟೈತಿ ಗಂಜಿ ತಿನ್ನ ಅವ್ ಮಲ್ಕೋತಾನು ಅಂತ. ಹಿಂಗಾಗಿ ಫಸ್ಟ್ ಪವರ್ ನ್ಯಾಪ್ ಅವಂಗೆ ಕೊಡಬೇಕಾದ್ರೆ ನಾನು ಬಂದು ಅವ್ನಿಗೆ ಮಲಗಿಸ್ಬೇಕಾಗ್ತೈತಿ, ಹಿಂಗಾಗಿ ಅದನ್ನು ಮಲಗಿಸಾಕತ್ತೀನಿ. ಜಸ್ಟ್ ಚಿಕ್ಕು ಮಲ್ಕೊಂಡ, ಸೊ ಆಗಳೇ ನೋಡ್ರಿ ಆಟ ಆಡು ಮುಂದೆ. ಈ ಗಿಡದ ಒಳಗೇನು ಒಳಗೆ ಉಸುಕೈತಲ್ಲ, ಆ ಉಸುಕ್ ತೊಗೊಂಡು ಎಲ್ಲ ವ್ಯಾಪಾರಿ ಚಲ್ಲಾನು, ಇದು ಹೊಸ ಆಟ ಆಗೈತೆ ಅಂದ. ಇಷ್ಟು ದಿನ ಇವೇನು ಕಲ್ಲು ಅದಾವಲ್ಲ ಸಣ್ಣ ಸಣ್ಣ, ಅದನ್ನು ಒಗೀತಿದ್ದ, ಅಲ್ಲಿ ತನಕ ಉಕ್ಕೇತು, ಅದು ಒಗೆದಿದ್ದು ನಾವು ಮತ್ತೆ ವಾಪಸ್ ಇಡ್ತಿದ್ವಿ. ಬಟ್ ಈಗೆಲ್ಲ ಉಸುಕ್ ಚಲ್ಲಕತ್ತಾನು, ಹಿಂಗಾಗಿ ನಮ್ಮ ಹೊಸ ರೋಬೋಟ್ ಶೀಲಾ ಆಂಟಿ ಬಂದಾಳು, ನನ್ನ ಕೆಲಸ ಮುಗಿಯಿತು ಅಂತ ನಾನು ತಿಳ್ಕೊತೀನಿ. ಬಟ್ ನಮ್ಮ ಚಿಕ್ಕು ಈ ಥರ ಹೊಸ ಹೊಸ ಕೆಲಸ ನನಗಾಗಿ ಇಟ್ಟಿರ್ತಾನು, ಮಮ್ಮನ ಯಾವಾಗಲೂ ಬಿಸಿ ಹೆಂಗೆ ಚಿಡಕ್ಕೆ ಟ್ರೈ ಮಾಡ್ತಾನು. ಸೊ ಇದಷ್ಟೇ ಏರಿಯಾ ಈಗ ಪಟ್ ಅಂತ ನಾನು ಕಸ ಹುಡುಗಿ ತಕ್ಕೋಬೇಕು. ಇದು ನಂದು ಯುಟಿಲಿಟಿ ಏರಿಯಾ, ಸ್ಮಾಲ್ ಯುಟಿಲಿಟಿ ಏರಿಯಾ ಅಂತಲೇ ಹೇಳ್ಬೋದು. ನಮಗೇನು ಯುಟಿಲಿಟಿ ಏರಿಯಾ ಮಾಡೋಕ್ಕೆ ಭಾಳ ದೊಡ್ಡ ಜಾಗ ಸಿಗಲಿಲ್ಲ, ಎಷ್ಟು ಜಾಗ ಅವೈಲೇಬಲ್ ಇತ್ತು ಅಷ್ಟರ ಒಳಗನ ಒಂದು ಸ್ಮಾಲ್ ಯುಟಿಲಿಟಿ ಏರಿಯಾನ ನಾವು ಮಾಡ್ಕೊಂಡಿವಿ. ಇದನ್ನು ಡೈಲಿ ಕಂಪಲ್ಸರಿ ಕ್ಲೀನ್ ಇಡಬೇಕಾಗ್ತೈತಿ. ಸೊ ಇನ್ನೂ ನಾನು ಇದ್ರೊಳಗೆ ಅನ್ಬೇಕಂಗೆ ಏನೂ ಅರೇಂಜ್ಮೆಂಟ್ ಮಾಡಿಲ್ಲ, ಇನ್ನೂ ಭಾಳಷ್ಟು ಕೆಲಸ ಇಲ್ಲಿ ಬಾಕಿ ಐತಿ. ಇನ್ನೂ ಕ್ಲಟರ್ ಫ್ರೀ ಮಾಡೋಕ್ಕೆ ಇದನ್ನು ತೊಗೋಬೇಕು ಅಂತ ಪ್ಲ್ಯಾನ್ ಮಾಡೀನಿ. ನೋಡೂ ಇನ್ನು 1 by 1 ತೊಗೋತೀನಿ. ಕಿಟಕಿಯಾಗಿ ನೋಡ್ರಿ ಯಾವ ಪರಿ ಸಾಮಾನು ತುಂಬ್ಯಾವು. ಇದನ್ನು ಇಡಾಕ ಒಂದು ಪ್ರಾಪರ್ ಆರ್ಗನೈಸೇಷನ್ ಮಾಡಬೇಕು ಅಂತ ಪ್ಲಾನಿಂಗ್ ನನ್ನ ನಡೆದೈತಿ. ಇನ್ನು 1 by 1 ಮಾಡಿದಾಗ ವ್ಲಾಗ್ ಒಳಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಹೊರಗೆ ಇಲ್ಲೇ ಒಂದು ಡಸ್ಟ್ಬಿನ್ ಇಟ್ಕೊಂಡಿನಿ, ಈ ಡಸ್ಟ್ಬಿನ ಮುಸ್ರಿ ಡಸ್ಟ್ಬಿನ್ ಅಂತ ಹೇಳ್ಬೋದು. ಕಿಚನ್ದೇನು ಎಲ್ಲ ಒಂದು ಸ್ವಲ್ಪ ಮುಸ್ರಿ ಐಟಮ್ ಇರ್ತೈತಿ, ಅದನ್ನು ಇಲ್ಲಿ ಹಾಕಿರ್ತೀನಿ. ಹಿಂಗಾಗಿ ಭಾಳ ಕ್ಲೀನ್ ಇಡಬೇಕಾಗ್ತೈತಿ, ಅದರ್ವೈಸ್ ಜೊಂಡಿಗೆ ಆಗೋದು, ನೊರಸ್ ಬರೋದು ಇದೆಲ್ಲ ಸ್ಟಾರ್ಟ್ ಆಗ್ತೈತಿ. ಮತ್ತು ಅವಾಗವಾಗ ಯಾವಾಗಾರೆ ನಾನು ಸಾನುಗೆ ಏನಾರು ಇದನ್ನು ಡಸ್ಟ್ಬಿನ್ ಒಳಗೆ ಹಾಕಿ ಬಾ ಅಂತ ಅಂದಾಗ ಆಬ್ವಿಯಸ್ಲಿಕ್ಕೆ ಸಣ್ಣಕ್ಕೆದಾಳು ಸ್ವಲ್ಪ ಹೊರಗದು ಬಿದ್ದಿರ್ತೈತಿ. ಹಿಂಗಾಗಿ ಡೈಲಿ ಇದನ್ನು ಸ್ವಲ್ಪ ಕಸ ಹುಡ್ಕೋಬೇಕಾಗ್ತೈತಿ.
ಆಲ್ರೆಡಿ ನಾನು ಆ ಅಡುಗೆ ಮಾಡೋ ಮುಂದನ ಸೈಡ್ ಬೈ ಸೈಡ್ ವಾಷಿಂಗ್ ಮಷಿನ್ಕ ಬಟ್ಟೆ ಹಾಕಿ ಹೋಗಿದ್ನಿ. ಅಂದ್ರೆ ಈ ಕಡೆ ನನ್ನ ಅಡುಗೆನೂ ಆಗ್ತೈತಿ, ಈ ಕಡೆ ಬಟ್ಟೆನೂ ವಾಶ್ ಆಗ್ತಾವು ಅಂತ ವಾಷಿಂಗ್ ಮಷಿನ್ಗೆ ಹಾಕಿ ಹೋಗಿದ್ನಿ. ಹಂಗೆ ಭಾಳ ಜಾಸ್ತಿ ಮಳೆ ಇತ್ತು, ಒಟ್ಟ ಒಣಗು ಹಂಗೆ ಎನ್ವೈರ್ಮೆಂಟ್ ಇರಲಿಲ್ಲ, ಕ್ಲೈಮೇಟ್ ಇರಲಿಲ್ಲ. ಅಂದ್ರೆ ನಾನು ವಿತ್ ಡ್ರೈಯರ್ ಹಾಕಿರ್ತೀನಿ, ಅದರ್ವೈಸ್ ಬಿಸಿಲೈತಿ, ನಾರ್ಮಲ್ ಎನ್ವೈರ್ಮೆಂಟ್ ಐತಿ, ಬಟ್ಟೆ ಆರಾಮ್ಸೆ ಒಣಗ್ಬೋದು ಅಂದ್ರೆ ವಿತೌಟ್ ಡ್ರೈಯರ್ ಹಾಕಿರ್ತೀನಿ. ಸೊ ನಾ ಏನು ಇವತ್ತೇನು ವಿತ್ ಡ್ರೈಯರ್ ಹಾಕಿಲ್ಲ, ನಾರ್ಮಲ್ ಸೂಪರ್ ಸ್ಪೀಡ್ ಇಟ್ಕೊಂಡು ಬಟ್ಟೆನ ವಾಶ್ ಮಾಡ್ಕೊಂಡಿನಿ. ಸೊ ಅವನ್ನೆಲ್ಲ ಒಂದು ಬಕೆಟ್ ಒಳಗೆ ತಕ್ಕೊಳಕತ್ತೀನಿ, ಸೊ ದಟ್ ಅವನ್ನ ಪಟ್ ಅಂತ ಒಣಗಿಸ್ಬೇಕು. ಸೊ ಈ ರೀತಿ ಒಂದು ಕೆಲಸ ನಾನು ಕೈ ಒಳಗೆ ತಗೊಂಡೆ ಅಂದ್ರೆ ಆಗಿಂದಾಗ ಆ ಕೆಲಸ ಕಂಪ್ಲೀಟ್ ಮಾಡಿಬಿಡ್ತೀನಿ. ಯಾಕಂದ್ರೆ ಹಿಡಿದು ಬಿಟ್ಟು ಮಾಡೋಣ, ಒಂದು ಕೆಲಸ ಕಂಪ್ಲೀಟ್ ಆಗಂಗಿಲ್ಲ, ಆಮೇಲೆ ಒಂದು ಸ್ವಲ್ಪ ಟೆನ್ಷನ್ ಬಂದಂಗೆ ಆಗ್ತತಿ, ಯಾವುದು ಕೆಲಸ ಕಂಪ್ಲೀಟ್ ಆಗಿಲ್ಲಲ್ಲಪ್ಪ ಅಂತ. ಅದಕ್ಕಿಂತ ಸಣ್ಣ ಸಣ್ಣ ಕೆಲಸ ಕಂಪ್ಲೀಟ್ ಆದ ಅಂದ್ರೆ ಮನಸ್ಸಿಗೆ ಒಂದು ಸಮಾಧಾನ ಇರ್ತೈತಿ, ಹಾ ಈ ಕೆಲಸ ಕಂಪ್ಲೀಟ್ ಆಯ್ತು, ಈ ಕೆಲಸ ಕಂಪ್ಲೀಟ್ ಆಯ್ತು ಅಂತ. ಸೊ ಬಟ್ಟೆ ಒಣಗಿಸಕ್ಕೆ ವಿನಯ್ರಿಗೆ ನಾನು ಬಿಗ್ ಥ್ಯಾಂಕ್ಸ್ ಹೇಳ್ತೀನಿ, ಬಿಕಾಸ್ ಯುಟಿಲಿಟಿ ಏರಿಯಾ ಒಳಗನ ಬಟ್ಟೆ ಒಣಗಿಸಕ್ಕಂತ ಈ ರೀತಿ ಹ್ಯಾಂಗಿಂಗ್ ಸ್ಟ್ಯಾಂಡ್ ಮಾಡಿಕೊಟ್ಟರು. ಸೊ ಅದನ್ನು ಒಣಗಿಸುವಾಗ ಕೆಳಗೆ ತಗೋಬೇಕಾಗ್ತತಿ, ಬಟ್ಟೆ ಹಾಕಿದ ಮೇಲೆ ಅದನ್ನು ಸಿಂಪ್ಲಿ ಮ್ಯಾಲೆ ಡ್ರ್ಯಾಗ್ ಮಾಡಿದ್ರೆ ಇಲ್ಲೇ ಸೈಡ್ ಕದರ್ದ ಇದನ್ನು ಮಾಡ್ಯಾರ ಅಂದ್ರೆ ಏನದು ಲಾಕ್ ಸಿಸ್ಟಮ್ ಅಂತ ಹೇಳ್ಬೋದು, ಆ ರೀತಿ ಮಾಡ್ಯಾರೋ ಅದು ಮ್ಯಾಲೆ ಹೋಗ್ತತಿ. ಸೊ ಕಾಣಕ್ಕೂ ಚಲೋ ಕಾಣಿಸ್ತತಿ, ಬಟ್ಟೆ ಎಲ್ಲ ಕಡೆ ಬಟ್ಟೆ ಒಣಗಿಸಿವಿ ಅಂತ ಕಾಣಂಗಿಲ್ಲ, ಆಮೇಲೆ ಬಟ್ಟೆ ಒಣಗಿನ ಬರ್ತಾವು. ಇದಕ್ಕಿಂತ ಫಸ್ಟ್ ನಾನು ಎಲ್ಲ ಇದೇನು ಗ್ರಿಲ್ ಐತೆಲ್ಲ ಗ್ರಿಲಿಗೆ ಹಾಕ್ತಿದ್ದೆ, ಸೊ ಅದು ಸರಿ ಅನಿಸ್ತಿರ್ಲಿಲ್ಲ. ಸೊ ಹಿಂಗಾಗಿ ಈ ಹ್ಯಾಂಗಿಂಗ್ ಸ್ಟ್ಯಾಂಡ್ಸನ್ನು ನಾವು ಮಾಡಿಸ್ಕೊಂಡಿವಿ.